ನನ್ಗಂತೂ ನಿನ್ ಜೊತೆ ಮಾತಾಡೋದಕ್ ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ನ ನನ್ ಬಾಯ್ ಫ್ರೆಂಡಾ ಸಾರಿ ಕೇಳಕ್ಕೆ? ನಿನ್ನ ಗಂಡ, ಜಗಳ ಗಂಡ ನೀನು. ಹಂಗೆಲ್ಲ ಮಾತಾಡ್ಬೇಡ, ನಿಂಗೆ ಜಗಳ ಗಂಡ ಅಂತೆಲ್ಲ ಹೇಳ್ಬೇಡ. ಬೇಕಾದ್ರೆ ಜಗಳ ಗಂಡನ ಇಲ್ಲ, ನಿನ್ ಜಗಳ ಗಂಡನೆ. ಆತ್ ಬಿಡು, ನಿನ್ಗೇನ್ ಖುಷಿ ಆಗ್ತದೋ ಹಂಗ ತಿಳ್ಕೊ. ಆದ್ರ ಸ್ವಲ್ಪ ನಾ ಹೇಳಿದ್ ಕೇಳಲ್ಲ. ನಿನಗ ಬಾಯ್ ಫ್ರೆಂಡ್ ಆಗ್ಲಿಕ್ಕೆ ಭಾಳ ಟ್ರೈ ಮಾಡ್ಲಿಕ್ಕತ್ತೀನಿ, ಸ್ವಲ್ಪ ನೀನ ಕೋಪರೇಟ್ ಮಾಡಿದ್ರೆ ಚಲೋ ಇರ್ತದ. ನೋಡು ಏಲಿಯನ್, ಫಸ್ಟ್ ಅದು ನೀನು ತಲೆಯಿಂದ ತೆಗ್ದ್ಬಿಡು, ನಿನ್ ಕೈಯಲ್ಲ ಸಾಧ್ಯನೇ ಇಲ್ಲ. ಯಾಕ ಹಂಗ ಮಾತಾಡ್ತೀನಿ? ನಾ ಟ್ರೈ ಮಾಡಕತ್ತೀನಲ್ಲ, ನಾ ಮನ್ಸಿಂದ ಟ್ರೈ ಮಾಡಕತ್ತೀನಿ. ನಿನ್ ಕೈಯಲ್ಲಿ ಆಗಲ್ಲ ಏಲಿಯನ್, ಟ್ರೈ ಮಾಡೋದನ್ನ ಬಿಟ್ಬಿಡು. ಏ ಹಂಗ ಆಗ್ತದ? ನೀ ಹೆಲ್ಪ್ ಮಾಡಿದ್ರೆ ಆಗ್ತದ ಪ್ಲೀಸ್? ನಾನಂತ ಹೆಲ್ಪ್ ಮಾಡಲ್ಲ, ನಿನಗ್ ನೀನ ಹೆಲ್ಪ್ ಮಾಡ್ಕೋಬೇಕು. ನೋಡು ಸ್ವಲ್ಪ ನಾ ಹೇಳದ್ ಕೇಳಲ್ಲ, ನಮ್ಮ ಮನ್ಸಿಂದ ಹೇಳಕತ್ತೀನಿ. ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್. ಆಮ್ಯಾಗ ನೀ ಏನ್ ಹೇಳ್ತೀವೋ ಅದನ್ನ ಮಾಡ್ತೀನಿ. ಪಕ್ಕ ಪಕ್ಕನಾ? ಬಿಲ್ಕುಲ್ ಪಕ್ಕ, ಫಿಕ್ಸ್ ಆಗ್ಬಿಡು. ಸೂಪರ್, ಹಂಗಾದ್ರ ನಾಳೆ ಮುಂಜಾನೆ ಬರ್ತೀಲ ಮತ್ತೆ? ನಾಳೆ ಮುಂಜಾನೆ ಮೀಟ್ ಮಾಡೋಣಲ್ಲ. ಓಕೆ ಸರ್, ನಾನು ಹೊರಡ್ತೀನಿ. ಕಚ್ಚಗುಳಿಯ ಕಣ್ಣೋನೆ ನನ್ನ ಮನಸಲ್ಲಿ ತಂದಾನ. Good night. Good night. Bye. Jin kach ke jin kach ke jin jin kach ke jin kach ke jin jin kach ke jin. ಇವತ್ತು ನನ್ನ ನಸೀಬ್ ಚಲೋ ಅದ. ಕುಕಿಂಗಿಂಗ್ ಯಾರು ನನ್ನ ನೋಡಿಲ್ಲ, ನೋಡಿದ್ರ ಸುಮ್ಮನೆ ಹಂಗ ಹಿಂಗ ಅಂತ ಮಾಡಿ ನಾನು ತಲೆ ತಿಂದಿರೋರು. ಕುಕಿ ಈಗಷ್ಟೇ ನಿಮ್ಮನ್ನ ನೆನೆಸ್ಕೊಳ್ತಿದ್ದೆ. ನನ್ನ ರಾಶಿಯೊಳಗಿರೋ ಗ್ರಹಗಳು ಇನ್ನೂ ಯಾಕೆ ಬಂದಿಲ್ಲ ಅಂತ ಅಷ್ಟೊಳಗೆ ಬಂದ್ಬಿಟ್ರಿ ನೋಡ್ರಿ. ಒಂದು ಮಿನಿಟ್ ಕೂಡ ಲೇಟ್ ಮಾಡಂಗಿಲ್ಲಲ್ಲ. ಮಾಡಂಗಿಲ್ಲ. ಏ ಅದು ಬಿಡಪ್ಪ, ಈಗ ನಾವು ಬರೋದೆಲ್ಲ ಮುಖ್ಯ ಅಲ್ಲ. ಈಗ ನಿನಗೋಸ್ಕರ ಅಂತಾರ ಸ್ಪೆಷಲ್ ಗೆಸ್ಟ್ ಬಂದಾರ. ಸ್ಪೆಷಲ್ ಅಂದ್ರೆ ಜಯ ಬಂದಳಿನ? ಯಾಕೆ ಬರ್ತಾಳಪ್ಪ? ಯಾವ ನೋಡಿದ್ರು ಹಾಕಿದ ಧ್ಯಾನ ತೆಗಿರ್ತೀಯಲ್ಲ ಹಾಕೆಲ್ಲ ಅಲ್ಲಿ ನೋಡು. ನಿಖಿಲ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬಾ ಬಾ ಬಾ, ಕುಂದ್ರು ಕುಂದ್ರು ಕುಂದ್ರು. ಏನಪ್ಪ ಗೋಲ್ಡ್ ಬಿಲ್ಲಿಸ್ಟ್, ಜೀವನದಾಗ ನಿಂಗೆ ಬರೀ ಧ್ಯಾನ ಇಂಪಾರ್ಟೆಂಟ್ ಆದ್ಲ, ನಾವೇನು ಕಂಡಿ ಕಾಣಲ್ಲೇನೋ? ಹಂಗೇನಿಲ್ಲ ಮರ. ಅಂದಂಗ ಯಾವಾಗ ಬಂದಿ? ಈಗ ತಾನೇ ಬಂದೆ. ಹೌದೇನಾ? ಸುಮ್ಮಿ ಬರಲಿಲ್ಲೇನ? ಹಾಂ, ಸುಮ್ಮಿಗೇನ ಕೆಲಸ ಇತ್ತು, ಅದಕ್ಕೆ ನಾನು ಅದಕ್ಕಿನ ಬಿಟ್ಟು ಬಂದೆ. ಹಂಗೆ ನಂದು ಬೆಂಗಳೂರಿನ ಪ್ರಾಜೆಕ್ಟ್ ಬೇರೆ ಇತ್ತು, ಅದನ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ನೋಡು. ಬಂದಿದ್ದು ಚಲೋ ಆತ್ಬಿಡು, ನಿನ್ನ ಭಾಳ ಮಿಸ್ ಮಾಡ್ಕೊಂಡ್ವಿ. ನಾನು ಕೂಡ ನಿಮ್ ಎಲ್ಲರೂ ಭಾಳ ಮಿಸ್ ಮಾಡ್ಕೊಂಡೆ. ನಿಮ್ಮ ಸ್ಪೆಷಲಿ ಸುಮಿನ. ನೀ ಕುತ್ಕೋ ಬೈಲೆ ನೋಡಪ್ಪ. ಸುಮ್ಮಿ ನನಗೆ ಈ ಮನ್ಯಾಗ ಇಲ್ಲಿವರೆಗೆ ಏನೇನಾಗೈತೆ ಅನ್ನೋದನ್ನ ಎಲ್ಲ ಅಪ್ಡೇಟ್ಸು ಕೊಟ್ಟಾಳ. ಅದಕ್ಕೆ ರಾತ್ರಿ ರಾತ್ರಿನ ಓಡಿ ಬಂದ ನಿಮಗೆ ಅಪ್ಡೇಟ್ಸ್ ಅಂದ್ರ ಅಂದ್ರೆ ನಮ್ಮ ಸಿಂಡ್ರೆಲ್ಲ ಜೋಡಿ ಏನೇನು ಮಾತಾಡಿದ್ಯೋ ಏನೇನು ಮಾಡಿದ್ಯೋ
ಅದನ್ನ ನಾವೆಲ್ಲ ಸೇರಿ ಹೇಳೇವಪ್ಪ. ಅಂದ್ರೆ ನಾ ತಪ್ಪು ಮಾಡಿರೋದು ಪ್ರತಿ ಸರ್ತಿ ಅದನ್ನ ಹೇಳ್ತಾ ಇರ್ತೀರಿ, ನಾ ಜೀವನ ಪೂರ್ತಿ ಹೇಳ್ತೀರ ಅಲ್ಲ ಮತ್ತ. ಅದು ಬಿಡು, ನೀನು ಮತ್ತೆ ದಿಯಾ ಮ್ಯಾರೇಜ್ ಕೌನ್ಸಿಲ್ ಕಡೆ ಹೋಗಿದ್ರಂತ ಏನಾಯ್ತದ ವಿಚಾರ ಮತ್ತೆ ಯಾವಾಗ ಹೇಳ್ತೀನಿ ಬಿಡ್ ನಿಖಿಲ್. ಭಾಳ ದಿನ ಆದ್ಮ್ಯಾಗ ಮನೆಗೆ ಬಂದು ಹೋಗಿ ಎಲ್ಲಾರನ್ನ ಮಾತಾಡ್ಸಲ್ಲ. ಹಾ ಚಲೋ ಊಟ ಮಾಡು, ಆರಾಮ್ ರೆಸ್ಟ್ ಮಾಡಿ ಹೋಗು. ಅಂದ್ರ ಏನು ಮಲ್ಕೊಳ್ಳೋದದ? ಆತ್ ಬಿಡಪ್ಪ ನಾವು ಹೋಗ್ತೀವಿ. ಏ ತಡಿ ತಡಿ, ಏ ಶಶಾಂಕ ಏನೋ ಮಾರೇನಿ, ನಿಖಿಲ್ ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಾನೆ, ಅವನ ಜೋಡಿ ಒಂದು ನಾಲ್ಕು ಮಾತಾಡಬೇಕು, ಹರಟಿ ಹೊಡಿಬೇಕು ಅಂತದೇನು ಗೊತ್ತೇ ಇಲ್ಲಲ್ಲ ನಿನಗ? ಹಾ ಅದ ಹೇಳಕತ್ತೀನ್ರಿ, ಇಷ್ಟೊತ್ತು ನಮ್ಮ ಜೊತೆನ ಇದ್ರಲ್ಲ, ಸುಮ್ಮಿಗೂ ಸ್ವಲ್ಪ ಟೈಮ್ ಕೊಡ್ಲಿ, ನಮ್ಮ ಜೋಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಇದ್ದೇ ಇರ್ತದಲ್ಲ. ನಮ್ಮನೆ ಮದ್ದಿ ಸೊಸಿ ಬರೋಬ್ಬರು ಹೇಳಿದ್ ನೋಡುವ. ನಿಖಿಲ ನೀನು ಸುಮ್ಮನೆ ಈ ಗಂಡ ಹೆಂಡತಿ ಅನ್ನೋದಕ್ಕಿಂತಲೂ ಒಳ್ಳೆ ಫ್ರೆಂಡ್ಸ್ ಇದ್ದೀರಪ್ಪ. ಏನಾದರೂ ನೀ ಆಕೆಗೆ ಭಾಳ ಸಮಯ ಕೊಡ್ತೀಯಲ್ಲ, ಅದು ನಮಗೆ ಭಾಳ ಖುಷಿ ಆಗ್ತದೆ. ಹಾಂ ಮುಂಜಾನೆ ಎದ್ದ ಮೇಲೆ ಗಲಾಟೆ ಮಾಡೋದು ಇದ್ದ ಇರ್ತದೆ, ಬರೀಪ್ಪ ಹೋಗೋಣ ಬರ್ರಿ. ನಿಖಿಲ್ ನೀಲೇ ನಿನ್ನ ಜೋಡಿ ಮಾತಾಡೋದು. ಏನಪ್ಪ ಶಶಾಂಕ ಈಗ ಯಾಕೆ ನಿಖಿಲ್ ಬೇಕಾಯ್ತು? ಅದು ಹೇಳಂತಲ್ಲ ವೈನಿ, ಒಂದು ಸ್ವಲ್ಪ ಮಾತಾಡೋದಿತ್ತು, ನೀವು ಹೋಗ್ರಿ ಮತ್ತೆ. ಏ ನಮ್ಮ ರಾಜ್ಕುಮಾರ್ ಹೇಳಕತ್ತಿಲ್ಲಣ್ಣ, ನಾವು ದೊಡ್ಡ ದೊಡ್ಡವ್ರು ಏನೋ ಮಾತಾಡೋದಿರ್ತದೆ ಪರ್ಸ್ನಲ್, ನೀವು ಸಣ್ಣರದ್ರಿ ಕೇಳಿಸ್ಕೊಬಾರ್ದು ನಡ್ರಿ. ಸರಿ ತಾತ್ ನಡೀವ. ಹುಷಾರು ಹಾಗರ್ ಹಾಗರ್ ಬಾ. ನಾನು ಹೋಗ್ಬೇಕೇನ? ಏ ಶರತ ಬಂದಿರೋ. ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡೋದಿತ್ತು. ಏನ ಅದೇನಂದ್ರ, ತಿಯಾಗ ನಾನು ಬಾಯ್ಫ್ರೆಂಡ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದ್ಬಿಟ್ಟಿನಿ, ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗೋಲ್ಲ, ಅದೇ ಟೆನ್ಷನ್ ಆಗದಿ. ಶಶಾಂಕ ಯಾಕೆ ಟೆನ್ಷನ್ ಆಗ್ತಿ? ಈಗ ನಾ ಬಂದಿನಲ್ಲಪ್ಪ, ನಾ ಹೆಂಗ್ ಟಿಪ್ಸ್ ಕೊಡ್ತೀನಿ ಅಂತಂದ್ರ ಎರಡು ದಿನದಾಗ ಅವಳು ನಿನ್ ಕಡೆ ಬಂದಿರ್ತಾಳ ನೋಡ. 100% ಆಗ್ತದ? ಹಂಗ 100% ಆಗ್ತದ. ಬೈ. ಆಕೆಗೆ ಏನ್ ಬೇಕಾಗದ? ನೀನು ಬಾಯ್ಫ್ರೆಂಡ್ ಇದ್ದಂಗೆ ಇರ್ಬೇಕು ಅಷ್ಟೇ ತಾನೇ? ಹಾ ಹೌದು. ಹಾ ಅಂದ್ಮೇಲೆ ಆಕೆ ಏನ್ ಬೇಕು ಅದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡು. ಹಂಗಂದ್ರೆ ನಾ ಮಾಡ್ತೀನಿ, ಐ ಮೀನ್ ಆಕೆಗೆ ಹೂ ತಗೊಂಡೋಗಿ ಕೊಡ್ತೀನಿ, ಆಕೆಗೆ ಚಾಕ್ಲೇಟ್ ತಗೊಂಡೋಗಿ ಕೊಡ್ತೀನಿ, ಆಕೆಗೆ ಪಾನಿಪುರಿ ಅಂದ್ರೆ ಭಾಳ ಸೇರ್ತದ, ಪಾನಿಪುರಿ ಕೊಡಿಸ್ತೀನಿ, ಆಮ್ಯಾಗ ಹೊರಗೆ ಕರ್ಕೊಂಡು ಹೋಗ್ತೀನಿ. ನೀವು ನಿಮ್ಮ ಭಾಷೆಗೆ ಏನೋ ಹೇಳ್ತೀರಲ್ಲ ಬಾ ಡೇಟಿಂಗ್ ಅಂತ, ಹಂಗೆ ಹೊರಗೆ ಕೂಡ ಕರ್ಕೊಂಡು ಹೋಗ್ತೀನಿ, ಆದ್ರೆ ಮುಂದೇನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದ. ಆದ್ರೆ ಇದರಿಂದ ಏನು ಉಪಯೋಗ ಇಲ್ಲೋ? ಉಪಯೋಗ ಇಲ್ಲ ಯಾಕ? ಏ ಮರೆಯ, ಇದೆಲ್ಲ ಬಾಯ್ಫ್ರೆಂಡ್ ಯಾಕ ಗಂಡನೂ ಮಾಡ್ತಾನ? ಈಗ ನೋಡಪ್ಪ ನಾನೊಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೇನೆ, ಗಂಡ ಮತ್ತೆ ಬಾಯ್ಫ್ರೆಂಡ್ ನಡುವೆ ಏನು ಡಿಫ್ರೆನ್ಸ್ ಅದ? ಏ ಭಾಳ ವ್ಯತ್ಯಾಸ ಇರ್ತದ, ಐ ಮೀನ್ ಗಂಡ ಹೆಂಡತಿ ಸಂಬಂಧ ಲೀಗಲ್ ಇರ್ತದ, ಆಮ್ಯಾಗ ಮನೆಯವ್ರ ಸಪೋರ್ಟ್ ಕೂಡ ಇರ್ತದ. ಏ ಶಶಾಂಕ ನೀನು ವಯಸ್ಸು ತಕ್ಕಂಗೆ ಮಾತಾಡು. ಏ ನಿಖಿಲ್ ಇದ್ರಾಗ ವಯಸ್ಸಿಂದ ಏನು ಬಂತು? ಅಲ್ಲ ಕಾಮನ್ ಅಲ್ಲಿನ ಗಂಡ ಹೆಂಡತಿ ಸಂಬಂಧ ಅನ್ನೋದು ಲೀಗಲ್ ಅಂತ. ಅದು ಹಂಗಲ್ಲ, ಈಗ ಲಗ್ನ ಆದ್ಮೇಲೆ ನಾವು ಹುಡುಗರು ಯೂಶ್ವಲಿ ರಿಲ್ಯಾಕ್ಸ್ ಆಗ್ಬಿಡ್ತೀವಿ, ಜಗಳಗಳ ಆದ್ರೆ ಆಕೆ ನಮ್ಮಕಿನ ಅದಾಳ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳ ಅಂತ ಅನಿಸ್ತದಲ್ಲ. ಈಗ ನೋಡು ಬಾಯ್ಫ್ರೆಂಡು ಮತ್ತು ಗರ್ಲ್ಫ್ರೆಂಡ್ ವಿಚಾರದಾಗ ಹಂಗೆ ಆಗಂಗಿಲ್ಲ, ಯಾಕಂದ್ರೆ ಅಟ್ರಾಕ್ಷನ್ ಜೋಡಿ ಅಂಜಿಕಿನೂ ಇರ್ತದೆ. ಯಾಕೆ ಹೇಳು? ಯಾಕಂದ್ರೆ ಜಗಳಗಳ ಆದ್ರೆ ಆಕೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾಳು ಅಂತ. ಇಲ್ಲಿ ಮತ್ತು ಇಲ್ಲಿ. ಹೇ ಇವಾಗ ಏನು ಮಾಡ್ತೀಯಲ್ಲ ನೀನು, ಲವ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೊಸ ಟ್ರೆಂಡೇನ? ಹೇ ನಿಖಿಲ್ ಯಾಕೆ ಮಾಡ್ಲಿಕ್ಕತ್ತೀವ ಮರ್ಯ? ಅಂದ್ರೆ ಇದೆಲ್ಲ ನನಗೆ ಸ್ವಲ್ಪ ಲಗುಣ ತಿಳಿಯಂಗಿಲ್ಲ. ನಾನೇನು ಹೇಳಕತ್ತೀನಿ ಅಂತಂದ್ರೆ ಇಲ್ಲಿ ಮತ್ತು ಇಲ್ಲಿ ನಮಗೇನು ಅನಿಸ್ತದೆ ಅಂತಂದ್ರೆ ಹುಡುಗಿ ಅಕಸ್ಮಾತ್ ನಮ್ಮನೆಯಿಂದ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಜೀವನದಾಗ ಏನು ಅರ್ಥನೇ ಇರಂಗಿಲ್ಲ. ಆ ಅಂಜಿಕೆ ನಿನ್ನ ಬುದ್ಧಿಯಾಗ ಮತ್ತು ಮನಸ್ಸಿನಾಗಿದ್ರೆ ಆಕಿನ ಜೋಡಿ ಚಂದಾಗಿರ್ತಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ಐ ಮೀನ್ ಚೂರು ಗೊತ್ತಾಗ್ಲಿಕ್ಕದ. ಗುಡ್, ಈಗ ನಾ ಮಾಡ್ದಂಗೆ ಮಾಡಿ ನೋಡೋಣ. ಹಾಂ ಸರಿ, ಅದ ಇಲ್ಲಿ ಮತ್ತು ಇಲ್ಲಿ ಅಂಜಿಕೆ ಬರ್ತದ ಅಂತ ಅಲ್ಲ. ಏ ನಿಖಿಲ್ ಇದ್ಯಾಕೋ ನನಗೆ ಮಾಡಕ್ಕೆ ಬರಂಗಿಲ್ಲ ಮರ. ಏ ಶಶಾಂಕ ನೀ ಬರಬ್ರಿ ಮಾಡಾಕ್ತೀಯ, ದಿಯಾ ನಿನಗೆ ವಾಪಸ್ ಬರ್ಬೇಕಿಲ್ಲೋ, ಮತ್ತೆ ಮಾಡು ಕರೆಕ್ಟ್ ಐತದ. ಅಫ್ಕೋರ್ಸ್ ಅದ ಟ್ರೈ ಮಾಡು. ಸರಿ ಆತು ಬಿಡು, ಟ್ರೈ ಮಾಡ್ತೀನಿ. ನಿಂತು ಟ್ರೈ ಮಾಡೋಣಲ್ಲ.
ಟ್ರೈ ಮಾಡ್ತೀನಿ.